ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಐರ್ಲೆಂಡ್ ವಿರುದ್ಧ ರೋಹಿತ್ ಬಾಯ್ಸ್ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಈ ಮೂಲಕ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ಶುಭಾರಂಭ ಮಾಡಿದೆ. ಮೊದಲ ಪಂದ್ಯದಲ್ಲಿ ಮೇನ್ ಅಟ್ರಾಕ್ಷನ್ ಆಗಿದ್ದು ಡೆಲ್ಲಿಯ ಡೇ ಡೆವಿಲ್ಸ್ ಪ್ಲೇಯರ್ ರಿಷಬ್ ಪಂತ್ ಬ್ಯಾಟಿಂಗ್ ವೈಖರಿ. ರಿಷಬ್ ಪಂತ್ ಬಾರಿಸಿದ 6-1 ಎಲ್ಲರ ಮನಗೆದ್ದಿದೆ. ಕಾಮೆಂಟ್ರಿ ಮಾಡ್ತಾ ಇದ್ದ ರಿಕ್ಕಿ ಪಾಂಟಿಂಗ್ ಶ್ರೀನಾಥ್ ಅವರು ವಾಟ್ ಎ ಫಿನಿಶಿಂಗ್ ಎಂದು ಕೊಂಡಾಡಿದ್ದಾರೆ. ಟೀಮ್ ಇಂಡಿಯಾಕ್ಕೆ ಗೆಲ್ಲಲು 47 ಎಸೆತಗಳಲ್ಲಿ 6 ರನ್ ಬೇಕಿತ್ತು. ಈ ವೇಳೆ ಕ್ರೀಸ್ನಲ್ಲಿ ರಿಷಬ್ ಪಂತ್ 30 ರನ್ ಗಳಿಸಿ ಆಡ್ತಾ ಇದ್ರು. ಶಿವಂ ದುಬೆ ಆಗ ತಾನೇ ಬಂದಿದ್ರು. ಮೆಕಾರ್ತಿ ಅವರ 13 ಓವರ್ನ 2 ಎಸೆತದಲ್ಲಿ ವಿಕೆಟ್ ಕೀಪರ್ ಮೇಲೆ ರಿವರ್ಸ್ ಸ್ವೀಪ್ನಲ್ಲಿ ರಿಷಬ್ ಪಂತ್ ಸಿಕ್ಸರ್ ಬಾರಿಸಿದ್ರು. ಬಾಲ್ ನೇರವಾಗಿ ಬೌಂಡ್ರಿ ಗೆರೆ ದಾಟಿ ಬಿತ್ತು. ಆಗ ಬೌಲರ್ ಕೂಡ ಶಾಕ್ ಆಗಿ ನಿಂತು ನೋಡಿದ್ದು ಕಂಡು ಬಂತು. ಪಂತ್ ಆಕರ್ಷಕ ಸಿಕ್ಸ್ನೊಂದಿಗೆ ಭಾರತವನ್ನ ಗೆಲ್ಲಿಸಿ ಸಂಭ್ರಮಿಸಿದ್ರು. T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾಗೆ ಮೊದಲ ಪಂದ್ಯ ಮೊದಲ ಜಯ ಸಿಕ್ಕಿದೆ. ಇನ್ನೇನಿದ್ರೂ ಫೋಕಸ್ ಪಾಕಿಸ್ತಾನದ ಮ್ಯಾಚ್ ಮೇಲೆ. ನ್ಯೂಯಾರ್ಕ್ನಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಐರ್ಲೆಂಡ್ ತಂಡ ಕೇವಲ 96 ರನ್ಗಳಿಸಿ ಆಲೌಟ್ ಆಯಿತು. 97 ರನ್ಗಳ ಸುಲಭ ಗುರಿಯನ್ನು ಬೆನ್ನತ್ತಿದ ಟೀಮ್ ಇಂಡಿಯಾ 12.2 ಓವರ್ಗಳಲ್ಲಿ ಗುರಿ ತಲುಪಿ 8 ವಿಕೆಟ್ಗಳ ಗೆಲುವು ದಾಖಲಿಸಿತ್ತು. ಫಸ್ಟ್ ಮ್ಯಾಚ್ನಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಕರ್ಷಕ ಅರ್ಧಶತಕ ಬಾರಿಸಿ ಶೈನ್ ಆಗಿದ್ರು. ಪಾಕಿಸ್ತಾನಿಗಳಿಂದ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗ್ತಿರೋ ಟೀಮ್ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಪಾಕಿಗಳು ಮುಟ್ಟಿ ನೋಡಿಕೊಳ್ಳುವಂತೆ ಬ್ಯಾಟಿಂಗ್ನಿಂದಲೇ ಶಾಕ್ ಕೊಟ್ಟಿದ್ದಾರೆ. ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಮ್ ಹೆಸರಿನಲ್ಲಿದ್ದ ವಿಶೇಷ ದಾಖಲೆಯೊಂದನ್ನು ಹಿಂದಿಕ್ಕಿ ಪಾಕ್ ಅಭಿಮಾನಿಗಳ ಹೃದಯವನ್ನು ಚೂರು ಚೂರು ಮಾಡಿದ್ದಾರೆ. ರೋಹಿತ್ ಶರ್ಮಾ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ 52 ರನ್ ಬಾರಿಸಿದ್ರು. ಈ ಅರ್ಧಶತಕದೊಂದಿಗೆ ಹಿಟ್ಮ್ಯಾನ್ T20 ಕ್ರಿಕೆಟ್ನಲ್ಲಿ 4,000 ರನ್ಗಳ ಮೈಲುಗಲ್ಲು ದಾಟಿದ್ದಾರೆ. ಅದು ಕೂಡ ಬಾಬರ್ ಅಜಮ್ ಅವರನ್ನು ಹಿಂದಿಕ್ಕುವ ಮೂಲಕ ಎಂಬುದೇ ವಿಶೇಷ. ಟೀಮ್ ಇಂಡಿಯಾ ಪರ ಸ್ಟಾರ್ ವೇಗದ ಬೌಲರ್ ಜಸ್ಪ್ರೀತ್ ಬೂಮ್ರಾ ಮೊದಲ ಪಂದ್ಯದಲ್ಲಿ ದಾಖಲೆ ಬರೆದಿದ್ದಾರೆ. ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ 6 ಓವರ್ ಎಸೆಯಲು ದಾಳಿಗಿಳಿದ ಬೂಮ್ರಾ ಈ ಓವರ್ನಲ್ಲಿ ಒಂದೇ ಒಂದು ರನ್ ಕೂಡ ನೀಡಲಿಲ್ಲ. ಬೂಮ್ರಾ ಎಸೆದ 6 ಓವರ್ ಮೇಡನ್ ಆಯಿತು. ಈ ಮೂಲಕ ಬೂಮ್ರಾ ಅಂತಾರಾಷ್ಟ್ರೀಯ T20ಯಲ್ಲಿ ಅತಿ ಹೆಚ್ಚು ಮೇಡನ್ ಓವರ್ ಮಾಡಿದ ಮೊದಲ ಬೌಲರ್ ಎಂಬ ದಾಖಲೆ ಬರೆದರು. ಇದು T20 ಕ್ರಿಕೆಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರ 11 ಮೇಡನ್ ಓವರ್. ಇದರೊಂದಿಗೆ ಟೆಸ್ಟ್ ಆಡುವ ರಾಷ್ಟ್ರದ ಬೌಲರ್ಗಳ ಪೈಕಿ ಅತಿ ಹೆಚ್ಚು ಮೇಡನ್ ಓವರ್ಗಳನ್ನು ಎಸೆದ ಬೌಲರ್ ಎಂಬ ಹೆಗ್ಗಳಿಕೆಗೆ ಬೂಮ್ರಾ ಪಾತ್ರರಾಗಿದ್ದಾರೆ. ಐಪಿಎಲ್ನಲ್ಲಿ ಕಳಪೆ ಫಾರ್ಮ್, ಕಳಪೆ ಕ್ಯಾಪ್ಟನ್ಸಿ, ಪರ್ಸನಲ್ ಲೈಫ್ನಲ್ಲಿ ಎದ್ದಿರೋ ಗಾಸಿಪ್ ಇದರಿಂದ ಟೀಮ್ ಇಂಡಿಯಾ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಆದರೆ ನ್ಯಾಷನಲ್ ಡ್ಯೂಟಿ ಅಂತ ಬಂದಾಗ ಪಾಂಡ್ಯ ಪುಟ್ಟಿದ್ದೆಂದು ಆಡಿದ್ದು ಫ್ಯಾನ್ಸ್ ಕೊಂಡಾಡ್ತಾ ಇದ್ದಾರೆ. ಮೊದಲ ಪಂದ್ಯದಲ್ಲೇ ಪಾಂಡ್ಯ 3 ವಿಕೆಟ್ಗಳನ್ನು ಪಡೆದು ಐರ್ಲೆಂಡ್ ಟೀಮ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಜೊತೆಗೆ ತಾನು ಫಾರ್ಮ್ ವಿಚಾರದಲ್ಲಿ ಕಮ್ಬ್ಯಾಕ್ ಆಗಿರೋದನ್ನು ತೋರಿಸಿಕೊಟ್ಟಿದ್ದಾರೆ. ಮೊದಲ ಪಂದ್ಯದಲ್ಲೇ ಮೆಡಲ್ ಪಡೆದ ಖ್ಯಾತಿ ಈ ಬಾರಿ ಸಿಕ್ಕಿದ್ದು ಸಿರಾಜ್ ಬಾಯಿಗೆ. ಐರ್ಲೆಂಡ್ ವಿರುದ್ಧ ಅತ್ಯುತ್ತಮ ಪ್ರದರ್ಶನ ನೀಡಿದ ಮೊಹಮ್ಮದ್ ಸಿರಾಜ್ ಫೀಲ್ಡರ್ ಆಫ್ ದಿ ಮ್ಯಾಚ್ ಮೆಡಲ್ ಪಡೆದರು. ಈ ಪಂದ್ಯದಲ್ಲಿ 26 ರನ್ ಬಾರಿಸಿ ಅಪಾಯಕಾರಿಯಾಗುವ ಸೂಚನೆ ನೀಡಿದ ಡೆನಾಲಿಯನ್ನ ರನ್ಔಟ್ ಮಾಡುವಲ್ಲಿ ಮೊಹಮ್ಮದ್ ಸಿರಾಜ್ ಪ್ರಮುಖ ಪಾತ್ರ ವಹಿಸಿದ್ರು. ಹೀಗಾಗಿ ಫೀಲ್ಡಿಂಗ್ ಕೋಚ್ ಟಿ ದಿಲೀಪ್ ಸಿರಾಜ್ ಅವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ರು. ಆದರೆ ಪ್ರಶಸ್ತಿ ನೀಡಲು ಸ್ಪೆಷಲ್ ಗೆಸ್ಟ್ ಒಬ್ಬರು ಬಂದಿದ್ರು. ಪಂದ್ಯದ ರಾಷ್ಟ್ರೀಯ ಗೀತೆಯ ವೇಳೆ ಕಾಣಿಸಿಕೊಂಡಿದ್ದ ಪಂಜಾಬಿ ಪುಟಾಣಿಯನ್ನ ಟೀಮ್ ಇಂಡಿಯಾ ಫೀಲ್ಡಿಂಗ್ ಕೋಚ್ ಡ್ರೆಸ್ಸಿಂಗ್ ರೂಮ್ಗೆ ಆಹ್ವಾನಿಸಿದ್ರು. ಹೀಗೆ ಭಾರತ ತಂಡದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕಾಣಿಸಿಕೊಂಡ ಸುಬೇಕ್ ಹೆಸರಿನ ಪುಟ್ಟ ಅಭಿಮಾನಿ ಮೊಹಮ್ಮದ್ ಸಿರಾಜ್ಗೆ ಬೆಸ್ಟ್ ಫೀಲ್ಡರ್ ಮೆಡಲ್ ನೀಡಿದರು. ಈ ಬಾರಿಯ ಐಪಿಎಲ್ನಲ್ಲಿ ಸೊನ್ನೆ ಸುತ್ತುವ ಮೂಲಕವೇ ಸುದ್ದಿಯಲ್ಲಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಆಸ್ಟ್ರೇಲಿಯಾ ಪರ ಮೊದಲ ಪಂದ್ಯದಲ್ಲೇ 0 ರನ್ಗೆ ಔಟ್ ಆಗಿದ್ದಾರೆ. T20 ವಿಶ್ವಕಪ್ನ ತನ್ನ ಮೊದಲ ಪಂದ್ಯದಲ್ಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಗೋಲ್ಡನ್ ಡಕ್ಗೆ ಔಟ್ ಆಗಿದ್ದಾರೆ. ಒಮನ್ ವಿರುದ್ಧದ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪರ 4 ಕ್ರಮಾಂಕದಲ್ಲಿ ಕಣಕ್ಕಿಳಿದ ಗ್ಲೆನ್ ಮ್ಯಾಕ್ಸ್ವೆಲ್ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಈ ಮೂಲಕ T20 ವಿಶ್ವಕಪ್ 2024 ಮ್ಯಾಕ್ಸಿ ಶೂನ್ಯದೊಂದಿಗೆ ಶುರು ಮಾಡಿದ್ದಾರೆ. ಇದಕ್ಕೂ ಮುನ್ನ ಐಪಿಎಲ್ನಲ್ಲಿ ಸೊನ್ನೆಗಳ ಮೂಲಕ ಮ್ಯಾಕ್ಸ್ವೆಲ್ ಪೆವಿಲಿಯನ್ ಪರೇಡ್ ನಡೆಸಿದರು. ಮ್ಯಾಕ್ಸಿಯ ಈ ಸೊನ್ನೆಯಾಟ ಎಲ್ಲಿವರೆಗೆ ಅಂತ ಫ್ಯಾನ್ಸ್ ಕೇಳ್ತಿದ್ದಾರೆ. ಉಗಾಂಡ ತಂಡವು T20 ವಿಶ್ವಕಪ್ನಲ್ಲಿ ತನ್ನ ಮೊದಲ ಜಯ ಸಾಧಿಸಿದೆ. ಪಪುವಾ ನ್ಯೂಗಿನಿಯಾ ವಿರುದ್ಧದ ಪಂದ್ಯದಲ್ಲಿ 3 ವಿಕೆಟ್ಗಳ ಜಯ ಸಾಧಿಸುವ ಮೂಲಕ ಗೆಲುವಿನ ಖಾತೆ ತೆರೆದಿದೆ. ವಿಶೇಷ ಅಂದರೆ ಈ ಪಂದ್ಯದ ಮೂಲಕವೇ ಹಿರಿಯ ಸ್ಪಿನ್ನರ್ ಫ್ರಾಂಕ್ ನುಬುಗ ಹೊಸ ವಿಶ್ವ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ. 4 ಓವರ್ಗಳಲ್ಲಿ ಕೇವಲ 4 ರನ್ ನೀಡುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ ಇಬ್ಬರ ನಡುವೆ ಪ್ರಬಲವಾದ ಸ್ಪರ್ಧೆ ಏರ್ಪಟ್ಟಿದೆ. ಇದು ಟೀಮ್ ಇಂಡಿಯಾ ಪ್ಲೇಯಿಂಗ್ 11ನಲ್ಲೂ ಕೂಡ ಪ್ರಭಾವ ಬೀರ್ತಿದೆ. ಪಂತ್ ಹಾಗೂ ಸ್ಯಾಮ್ಸನ್ ಇಬ್ಬರು ಕೂಡ ಪ್ರತಿಭಾವಂತ ಆಟಗಾರರು. ಎಂಥದೇ ಕಷ್ಟ ಬಂದರೂ ಕೂಡ ತಂಡವನ್ನು ಏಕಾಂಗಿಯಾಗಿ ಗೆಲ್ಲಿಸುವ ಸಾಮರ್ಥ್ಯ ಇಬ್ಬರಿಗೂ ಕೂಡ ಇದೆ. ಬ್ಯಾಟಿಂಗ್ ಮತ್ತು ಕೀಪಿಂಗ್ನಲ್ಲಿ ಉತ್ತಮವಾಗಿದ್ದಾರೆ. ಆದರೆ ಅಂತಿಮವಾಗಿ ಟೀಮ್ ಇಂಡಿಯಾದ ಪರ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ಗಿಂತ ಪಂತ್ ಮೊದಲ ಆಯ್ಕೆಯ ಲಿಸ್ಟ್ನಲ್ಲಿರುವುದು ಸ್ಯಾಮ್ಸನ್ ಭವಿಷ್ಯಕ್ಕೂ ಕೂಡ ಮಾರಕವಾಗ್ತಾ ಇದೆ. ಐಪಿಎಲ್ ಮುಂದಿನ ಸೀಸನ್ ಮೆಗಾ ಹರಾಜಿಗೂ ಮುನ್ನ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ರಾಜಸ್ಥಾನ್ ರಾಯಲ್ಸ್ ತಂಡದ ಆಟಗಾರ ರವಿಚಂದ್ರನ್ ಅಶ್ವಿನ್ ಮುಂಬರುವ ಸೀಸನ್ನಲ್ಲಿ CSK ಪರ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಯಾಕಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯು ಇದೀಗ CSK ಹೈ ಪರ್ಫಾರ್ಮೆನ್ಸ್ ಸೆಂಟರ್ನ ಜವಾಬ್ದಾರಿಯನ್ನು ರವಿಚಂದ್ರನ್ ಅಶ್ವಿನ್ ಅವರಿಗೆ ವಹಿಸಿದೆ. ಅಂದರೆ CSK ತಂಡದ ಕ್ರಿಕೆಟ್ ಅಕಾಡೆಮಿ ಸೇರಿದಂತೆ ಪ್ರಮುಖ ಕೇಂದ್ರಗಳ ಜವಾಬ್ದಾರಿಯ ಹೊಣೆ ಅಶ್ವಿನ್ ಅವರ ಹಿಡಿತದಲ್ಲಿರಲಿದೆ. ಇದರಿಂದಾಗಿ ಅಶ್ವಿನ್ ಅವರನ್ನು ಈ ಬಾರಿಯ ಮೆಗಾ ಹರಾಜಿನಲ್ಲಿ CSK ಫ್ರಾಂಚೈಸಿ ಖರೀದಿಸುವುದು ಪಕ್ಕಾ ಆಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.